ಕೊರೋನಾ ರೂಪಾಂತರಿ ವೈರಸ್ನ ಆತಂಕ ರಾಜ್ಯದಲ್ಲೆಡೆ ಮನೆ ಮಾಡುತ್ತಾ ಇರುವ ಹಿನ್ನೆಲೆಯಲ್ಲಿ ಹೋಟೆಲ್ ಸಿಬ್ಬಂದಿಗಳು ಎರಡು ಡೋಸ್ ಪಡೆದಿರಬೇಕು ಅನ್ನೋ ಆದೇಶ ಇದೀಗ ಅಧಿಕಾರಿಗಳು ಹೊರಡಿಸಿದ್ದಾರೆ. ಈ ಆದೇಶದ ವಿಚಾರದಲ್ಲಿ ಈಗ ಪರ ವಿರೋಧಗಳ ಚರ್ಚೆ ನಡೀತಾ ಇದೆ. ಬಿಟಿಎಂ ಲೇಔಟ್ನ ಬಿಬಿಎಂಪಿ ಅಧಿಕಾರಿಗಳು ದಿಢೀರ್ ತಪಾಸಣೆಯನ್ನು ಆರಂಭ ಮಾಡಿದ್ದಾರೆ. ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನ ಬಿಬಿಎಂಪಿ ಅಧಿಕಾರಿಗಳು ತಪಾಸಣೆ ಆರಂಭ ಮಾಡಿದ್ದಾರೆ. ವೈದ್ಯಾಧಿಕಾರಿಗಳ ತಂಡ, ಹೋಟೆಲ್ ಸಿಬ್ಬಂದಿ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ಇಂಡಿಯನ್ ಕಾಫಿ ಹೌಸ್ ರೆಸ್ಟೋರೆಂಟ್ ನಲ್ಲಿ ಪರಿಶೀಲನೆ ಆಗಿದೆ. ಆರೋಗ್ಯ ವೈದ್ಯಾಧಿಕಾರಿ ಗೌತಮ್ ಈ ತಪಾಸಣೆಯನ್ನು ಆರಂಭ ಮಾಡಿದ್ದಾರೆ. ಆದರೆ ಹೋಟೆಲ್ ಸಿಬ್ಬಂದಿಗಳಿಗೆ ಅಥವಾ ಯಾವುದೇ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಎರಡು ಡೋಸ್ ಲಸಿಕೆ ಕಡ್ಡಾಯ ಅಂತ ಹೇಳಿದಂತದ್ದು ಈ ಬಾರಿಯ ಕರೋನಾದಿಂದ ಅಲ್ಲ. ಹಿಂದೆಯೇ ಇದನ್ನು ಕಡ್ಡಾಯ ಮಾಡಲಾಗಿತ್ತು. ಕರೋನಾ ಲಸಿಕೆ ಎರಡು ಡೋಸ್ ಹಾಕಿಕೊಳ್ಳಲೇಬೇಕು ಅನ್ನೋದು ಹೋಟೆಲ್ ಕೂಡ ಪರಿಶೀಲನೆ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮಾಡಬೇಕು ಅನ್ನೋದು. ಹಾಗಾಗಿ ಈ ದಾಳಿ ಏನು ಅಷ್ಟು ದೊಡ್ಡ ಎಫೆಕ್ಟ್ ಇರೋದಿಲ್ಲ, ಯಾಕಂದರೆ ಬಹುತೇಕ ಎಲ್ಲರದು ಸೆಕೆಂಡ್ ಡೋಸ್ ಆಗಿರುತ್ತೆ ಅಂತಲೇ ಭಾವಿಸ್ಕೊಂಡಿದ್ದೀವಿ. ಆದರೂ ಕೂಡ ಈಗಾಗಲೇ ಸರ್ಕಾರ ಹೇಳಿರೋದ್ರಿಂದ ಎರಡು ಡೋಸ್ ಕಡ್ಡಾಯವಾಗಿ ಪಡೆದಿರಲೇಬೇಕು ಹೋಟೆಲ್ನಲ್ಲಿ ಬಹುತೇಕ ಎಲ್ಲ ಕೆಲಸ ಮಾಡೋರು ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಏಕಾಏಕಿ ಟೆಸ್ಟಿಂಗ್ ತಪಾಸಣೆ ಮಾಡಿಸೋದಕ್ಕೆ ಬಿಟಿಎಂ ಲೇಔಟ್ನ ಆರೋಗ್ಯ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.